ಸರ್, ಪಿ ಎಂ ರಘುನಾಥ್ ಅಂತ ನಾನು, ಕರ್ನಾಟಕ ರಾಜ್ಯದ ಓ ಬಿ ಸಿ ಜನರಲ್ ಸೆಕ್ರೆಟ್ರಿ. ನಾವು ಕರಸವೆಗೆ ನಮ್ಮೂರಿಂದ ಮುಳಬಾಗಲು ತಾಲೂಕಿನಿಂದ 33 ಜನ ಕರ್ಕೊಂಡೋಗಿದ್ವು. ಆ ಕರಸವೆಯಲ್ಲಿ ಭಾಗಿಯಾಗಿ ಅಲ್ಲಿಗೆ ಕರಸವೆಯನ್ನು ಮಾಡಿ ಮತ್ತೆ ನಾವು 33 ಜನ ಕೋಲಾರ ಜಿಲ್ಲೆಗೆ ಕರ್ಕೊಂಡು ಬಂದೆ. ಅಲ್ಲಿ ಲಕ್ಷಾಂತರ ಜನ, ಆವತ್ತು ನಾವು ಕರಸವೆಗೆ ಸರಿಯೂರಿನಲ್ಲಿ ಮರಳು ಮಾತ್ರ ಆಗಬೇಕು ಅಂತ ಒಂದಿತ್ತು. ಆದರೆ ಬಂದ ಲಕ್ಷಾಂತರ ರಾಮ ಭಕ್ತರು ಅದನ್ನು ತಡೆಯಲಿಲ್ಲ. ಹೋಗಿ ಅಲ್ಲೇನು ನಮಗೆ ಗುದ್ದಲಿ ಗಡಾರಿ ಎಂಥದ್ದು ಏನೂ ಇರಲಿಲ್ಲ, ಇದಾಗಿದ್ದರು ಬಾರ್ಬೆಡ್ ಕಂಬಿಗಳನ್ನು ತೆಗೆದು ಮೇಲೆ ಹತ್ತಿ ಹೊಡೆದು ಅಲ್ಲಿಂದ 6 ಗಂಟೆ 10 ನಿಮಿಷಕ್ಕೆ ಎಲ್ಲ 3 ಡಾಂಚಗಳನ್ನು ಉಡಿಸಿ ರಾಮೋತ್ಸವವನ್ನು ಮಾಡಿದ್ವು. ಮತ್ತು ನಮ್ಮ ಜಿಲ್ಲೆಯಲ್ಲಿ ರಾಮಜ್ಯೋತಿ, ರಾಮಶಿಲೆ, ರಾಮಪಾದುಕೆ, ಇವಾಗ ನಾವು ರಾಮ ಮಂತ್ರಾಕ್ಷತೆಯನ್ನು ಗ್ರಾಮ ಗ್ರಾಮ ಕೋಲಾರ ಜಿಲ್ಲೆಯಲ್ಲೆಲ್ಲ ಇದು ಮಾಡ್ತಾ ಇದ್ದೀವಿ. ಈ ದೃಷ್ಟಿಯಲ್ಲಿ ಎಲ್ಲರ ಇಡೀ ಹಳ್ಳಿ ಹಳ್ಳಿಯಲ್ಲೂ ಭಾಳ ಖುಷಿಯಾಗಿದ್ದಾರೆ. ಏನು ಆ ದೀಪಾವಳಿ ಯುಗಾದಿ ಹಬ್ಬ ಎರಡು ಒಂದಾಗಿ ಬಂದಾಗೆ ಸಂತೋಷ ಸಡಗರದಲ್ಲಿದ್ದಾರೆ ಜನ. ಇದಕ್ಕೆ ಈ ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ. ಅವ್ರಿಗೆ ದೇ ಆರ್ ಕಮಿಂಗ್ ಡೌನ್ ಅಂದರೆ ಅಧಿಕಾರನ ಕಳ್ಕೊಳ್ತಾರೆ ಅಂತ ರಾವಣಾಸನೇ ಹೋದ. ಇವ್ರು ಯಾವ ಲೆಕ್ಕನೂ ಇಲ್ಲ ಸಿದ್ದರಾಮಯ್ಯನವರು. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಹುಬ್ಬಳ್ಳಿಯಲ್ಲಿ ಏನು ಇದು ಮಾಡಿದಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು. ಜನರ ವಿರೋಧ ಅಲೆ, ಜನರ ಅಲೆ ವಿರುದ್ಧ ಹೋಗೋದು ತಪ್ಪಿದೆ. ರಾಮ ಸೇವಕರ ಭಕ್ತಿ ಇದೆಯಿಂದ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗುತ್ತೆ. ಇಡೀ ಭಾರತದ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲರಿಗೂ ಖುಷಿ ಇದೆ. ಮೊನ್ನೆ ರಾಮಶಿಲೆ ಇದಕ್ಕೆ ಮುಸ್ಲಿಮ್ಸ್ ಎಲ್ಲ ಪುಷ್ಪಮಾಲೆಯನ್ನು ಅರ್ಪಣೆ ಮಾಡಿದ್ದಾರೆ. ಈ ಸರ್ಕಾರ ಓಟಿನ ಮತ ಬ್ಯಾಂಕ್ಗಾಗಿ ಸೃಷ್ಟೀಕರಣ ಮಾಡ್ತಾ ಇದೆ. ಹಿಂದೂಗಳ ವಿರುದ್ಧ ಹಿಂದೂಗಳಿಗೆ ಬೇಕಾದ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ಅವರೇ ತೊಂದರೆಯಲ್ಲಿ ಬೀಳ್ತಾರೆ ಅಂತ ಹೇಳ್ತಾ ನಾನು ಈ ಹಿಂದೂ ಸಮಾಜದವರು ಎಲ್ಲರೂ ದಯವಿಟ್ಟು ಆವತ್ತು 5-5 ಮೋದಿ ಹೇಳಿದಂಗೆ, ನರೇಂದ್ರ ಮೋದಿ ಹೇಳಿದಂಗೆ ಮನೆ ಮನೆಯಲ್ಲಿ 5-5 ದೀಪ 10 ದೀಪ ಇಡೀ ದೀಪೋತ್ಸವವನ್ನು, ದೀಪಾವಳಿ ಉತ್ಸವವನ್ನು, ಯುಗಾದಿ, ದೀಪಾವಳಿ, ಸಂಕ್ರಾಂತಿ 3 ಹಬ್ಬಗಳನ್ನು ಹಾಗೆ ಒಂದೇ ದಿನ 22ನೇ ತಾರೀಕು ಆಚರಣೆ ಮಾಡಬೇಕು ಅಂತ ಎಲ್ಲ ರಾಮ ಭಕ್ತರಿಗೂ ವಿನಂತಿಸ್ತಾ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.